ನಮಸ್ತೆ. ಶಾಜಲ್ ಅಹ್ಮದ್ ಅಂತ, ಕಾಂಗ್ರೆಸ್ ವತಿಯಿಂದ. ದೇಶದಲ್ಲಿ ಒಂದು ಹಬ್ಬ ನಡೀತಿದೆ. ಈ ನಡುವೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಮೂರು BJP ಕಾರ್ಯಕರ್ತರು ಮುಸಲ್ಮಾನರಾಗಿ ಪೋಸ್ ಮಾಡಿ ಒಂದು ಇಮೇಲ್ ಕಳಿಸ್ತಾರೆ, ಅಯೋಧ್ಯೆ ಮಂದಿರನ ನಾವು ಡಿಸ್ಟ್ರಾಯ್ ಮಾಡ್ತೀವಿ, ಯೋಗಿ CM ಯೋಗಿನ ಕೊಲ್ಲುತ್ತೀವಿ ಅಂತ. ಇದ್ರ ಬಗ್ಗೆ ನಿಮ್ಮ ಏನು ಹೇಳಿಕೆ? ಒಂದು ಈ ಹಿಂದೂ ಮುಸ್ಲಿಂ ಒಂದು ಆ್ಯಂಗಲ್ನ ಕ್ರಿಯೇಟ್ ಮಾಡಿ ದೇಶದಲ್ಲಿ ಇದು ಗಲ್ಭೆ ಮಾಡಕ್ ತಿರ್ಗ ಏನಾದರೂ ಹೋಗ್ತಿದ್ದೀರಾ? ಯಾಕೆ ಇದು ನಡೀತಿದೆ ಅಂತ ನಿಮ್ಗೆ ಪ್ರಶ್ನೆ. ಒಂದು, ಯಾರು ಮಾಡಿದ್ದಾರೆ ಅನ್ನೋದು ಸ್ಪಷ್ಟತೆ ಇಲ್ಲ. BJP ಕಾರ್ಯಕರ್ತ ನಿಮ್ಮ ಆರೋಪ ನನಗೆ ಅಲ್ಲ. ದೇವೇಂದರ್ ತ್ರಿವೇದಿ ಅಂತ ಹೆಸರು, ಅದು ನಿಮ್ಮ ಆರೋಪ. ಯೋಗಿ ಜೊತೆ ಅದ್ರ ಬಗ್ಗೆ ನನಗೆ ಮಾಹಿತಿಯೇ ಇಲ್ಲ ಏನು ಅಂತ, ಅದ್ರ ಮಾಹಿತಿನೇ ಇಲ್ಲ. ತನಿಖೆ ನಡೆಯೋದು, ಯಾರು ಮಾಡಿದ್ರು, ತಪ್ಪು ಮಾಡಿದ್ರು, ಈಗ ನಾನು ಪತ್ತೆ ಹಚ್ಚಿರೋದು BJP ಸರ್ಕಾರವೇ ಅಲ್ವಾ ನೀವು ಹೇಳೋ ಪ್ರಕಾರ? ಖಂಡಿತ ಆಕ್ಷನ್ ಆಗುತ್ತೆ, ಯಾರೇ ತಪ್ಪು ಮಾಡಿದ್ರು ಆಕ್ಷನ್ ಆಗುತ್ತೆ. ಒಂದು ಒಂದು ಹಿಂದೂ ಮುಸ್ಲಿಂ ಅನ್ನೋದನ್ನ BJP ಸೃಷ್ಟಿ ಮಾಡಿದ್ದ? ನಿಮಿಷ, BJP ಸೃಷ್ಟಿ ಮಾಡಿದ್ದ? ಈಗ ಹಿಂದೂ ಮುಸ್ಲಿಂ ಅನ್ನೋದು BJP ಸೃಷ್ಟಿ ಮಾಡಿದ್ದೋ ಅಥವಾ ಇಸ್ಲಾಂ ಯಾವತ್ತು ಸ್ಥಾಪನೆ ಆಯ್ತೋ ಅವತ್ತಿಂದ ಸೃಷ್ಟಿ ಆಯ್ತೋ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.